मान्य शासक मूवत् बेड नमु साल या दिवस नमल हद्न हरिगे हद्दरी आगो हद्द वेटिंग हद्दीन मंदिर यार सिजरी आगो मलकोबिट्री आस्पत्र तुम होती नम दिन आक्टिविटी नड़ंग अंत भाला मुतुर्जी वह आगे आरोग्य सचिव श्रीमत श्रीयुत श्रीरामरवर मनवियन इट्द्वु आवे शांशन अरवत् बेड आस्पत्रे इवतु टेडर मुगो कार्यप्रभुत्व आगे प्रारंभ आगे कलवे दिन सुमार 8-10 इदर मेले इन फ्लोर बिल्डिंगू मत सैड एक्सटेंशन इन ओटी लेबर रूमु मकल विभाग तीव्र मकल तीव्र निगा घटक बरतैति एस एन सी अंत बरुत्ते मकल तीव्र निगा घटक बरुत्ते विशेष विभाग कलवे दिन प्रारंभवागलिवे ಈಗಾಗಲೇ 30 ಹಾಸಿಗೆಗಳಿಗೆ ಬೇಕಾದಂತ ಸಿಬ್ಬಂದಿ ವರ್ಗ ಸ್ಯಾಂಕ್ಷನ್ ಆಗಿದ್ದು ಅದಕ್ಕೆ ಬೇಕಾದಂತ ಉಪಕರಣಗಳು ಮತ್ತು ಯಂತ್ರಗಳನ್ನು ಯಂತ್ರ ಮತ್ತು ಉಪಕರಣಗಳನ್ನು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಆ 30 ಬೆಡ್ಗೆ ಬೇಕಾದಂತ ಎಲ್ಲಾ ವಸ್ತುಗಳು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಆಸ್ಪತ್ರೆಗೆ ಬರಲಿವೆ ಅದರ ಜೊತೆಗೆ ಇದು 60 ಬೆಡ್ ಒಂದು 60% ಬಿಲ್ಡಿಂಗ್ ಮುಗಿದ ಮೇಲೆ ಮತ್ತೆ ನಾವು 60 ಬೆಡ್ಗೆ ಬೇಕಾದಂತ ಸಿಬ್ಬಂದಿ ವರ್ಗದವರನ್ನ 60 ಬೆಡ್ಗೆ ಬೇಕಾಗಬಹುದಂತ ಯಂತ್ರ ಮತ್ತು ಸಾಮಗ್ರಿಗಳ ಬೇಡಿಕೆಯನ್ನು ನಾವು ಸಲ್ಲಿಸಬೇಕಾಗುತ್ತದೆ ಆನಂತರದಲ್ಲಿ ಕೂಡ ಮಾನ್ಯ ಶಾಸಕರು ಮುತುವರ್ಜಿ ವಹಿಸಿ ಇದಕ್ಕೆ ಬೇಕಾದಂತ ಎಲ್ಲ ಯಂತ್ರ ಮತ್ತು ಸಾಮಗ್ರಿಗಳನ್ನು ಸಿಬ್ಬಂದಿ ವರ್ಗದವರನ್ನ ಕೊಡುವಲ್ಲಿ ಶ್ರಮಿಸುತ್ತಾರೆ ಅನ್ನುವಂತ ಭರವಸೆ ನನಗಿದೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಈ ಭೂಮಿ ಪೂಜೆ ಉದ್ಘಾಟಕರಾಗಿ ಭಾಗವಹಿಸಿದಂತ ಮಾನ್ಯ ಶಾಸಕರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹೆಚ್ಚಿನ ಒಂದು 30 ಬೆಡ್ಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಹೆಚ್ಚುವಾದಂಥ ಸಹೋದರಿ ಪ್ರಾಸ್ತಾವಿಕವಾಗಿ ಹೇಳಿದ ಹಾಗೆ ವಿಶೇಷವಾಗಿ ಇದಕ್ಕೆ ಬಹಳ ಅವಶ್ಯಕತೆ ಅನ್ನುವಂಥ ಮಾತನ್ನು ಮನಗಂಡು ಹಿಂದಿನ ನಮ್ಮ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ಶ್ರೀರಾಮುಲು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಕೂಡಲೇ ಆ ಕಾರ್ಯವನ್ನು ನೆರವೇರಿಸಿಕೊಟ್ರು ಜೊತೆಗೆ ಇವತ್ತಿನ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಸಹಿತ ಇದಕ್ಕೆ ಹೆಚ್ಚಿನ ಒಂದು ಚಾಲನೆ ಕೊಡೋದ್ರ ಮುಖಾಂತರ ಇದಕ್ಕೆ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಇವತ್ತು ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಆದ ಕಾರಣ ನನ್ನ ಕ್ಷೇತ್ರದ ಪರವಾಗಿ ಇಬ್ಬರಿಗೂ ಸಹಿತ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಆದಷ್ಟು ಬೇಗನೆ ಈ ಕಟ್ಟಡ ನಿರ್ಮಾಣ ಆಗಬೇಕಾಗಿದೆ ಇವತ್ತು ಗುತ್ತಿಗೆದಾರರಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಗುಣಮಟ್ಟದ ಕಾರ್ಯವನ್ನು ಮಾಡಿರಿ ಯಾಕಂದ್ರೆ ಇವತ್ತು ಗಂಗಾವತಿ ನಮ್ಮ ಉಪವಿಭಾಗ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಕಾರ್ಯ ಮಾಡ್ತಾ ಇದೆ ಜೊತೆಗೆ ಈಗಾಗಲೇ ಅವರು ಹೇಳಿದ ಹಾಗೆ ಡಾಕ್ಟರ್ ಹೇಳಿದ ಹಾಗೆ ಹೆಚ್ಚಿನ ಹೆರಿಗೆಗಳಾಗುವುದು ಗಂಗಾವತಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಅನ್ನುವಂಥ ಮಾತನ್ನು ಮತ್ತು ಹೆಚ್ಚಿನ ಪ್ರಶಸ್ತಿ ಅಥವಾ ಒಂದೇನಾದರೂ ಗರಿ ಬಂದಿದ್ರೆ ತಾಲೂಕು ಆಸ್ಪತ್ರೆಗೆ ಗರಿ ಬಂದಿದ್ರೆ ಅದು ಗಂಗಾವತಿಯ ಉಪವಿಭಾಗ ಆಸ್ಪತ್ರೆ ಅನ್ನುವಂಥ ಮಾತನ್ನು ಸಂತೋಷದಿಂದ ಹೇಳಬೇಕಾಗ್ತದೆ ಜೊತೆಗೆ ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ವೈದ್ಯಾಧಿಕಾರಿಗಳು ಜೊತೆಗೆ ಸಿಬ್ಬಂದಿ ವರ್ಗ ಕೇವಲ ವೈದ್ಯಾಧಿಕಾರಿಗಳ ಜೊತೆಗೆ ಸಿಬ್ಬಂದಿಯವರು ಸಹಿತ ಸಾಕಷ್ಟು ಕೆಲಸವನ್ನು ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಉಪವಿಭಾಗ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ನಡೆಸೋದ್ರ ಜೊತೆಗೆ ಜನರಿಗೆ ಒಂದು ಒಳ್ಳೆ ಸೇವೆಯನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಆದಷ್ಟು ಬೇಗನೆ ಇವತ್ತೇನು 30 ಬೆಡ್ ಅಧಿಕ ಬಂದಿದ್ದಾವೆ ನಾವು 100 ಬೆಡ್ ಕೇಳಿದ್ವಿ ಆಗ 100 ಬೆಡ್ ಕೇಳಿದ್ರು ಸಹಿತ ನಮ್ಮ ಹಿಂದಿನ ಸಚಿವರು ಅಥವಾ ಇವತ್ತಿನ ಸಚಿವರು ಈ 30 ಬೆಡ್ ಕೊಡೋಣ ಮತ್ತು ಬೇಕಾದ್ರೆ ಅವಶ್ಯಕತೆ ಬಿದ್ದರೆ ಅವಶ್ಯಕತೆ ಅನುಗುಣವಾಗಿ ಮತ್ತೆ ನಾನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗನೆ ಈ ಒಂದು ಗುಣಮಟ್ಟದ ಕಾರ್ಯ ಆಗಲಿ ಅದರ ಅದು ಎದಕ್ಕೆ ಸ್ಯಾಂಕ್ಷನ್ ಆಯಿತು ಅದನ್ನು ನಾವು ಎಲ್ಲ ಕೇಸ್ ಶಿಫ್ಟ್ ಮಾಡಿ ನಾವು ಎಮ್ ಸಿ ಎಚ್ ಹಾಸ್ಪಿಟ್ಲ್ ಕಾರ್ಯಗತ ಆಗಬೇಕನ್ನೋದ್ರೊಳಗೇ ಕೊರೋನಾ ಶುರುವಾಯಿತು ಸೊ ಕೊರೋನಾದಲ್ಲಿ ಅತಿ ಚೆನ್ನಾಗಿ ನಿಭಾಯಿಸಿದಂಥ ಒಂದು ಇನ್ಸ್ಟಿಟ್ಯೂಟ್ ಅಂತ ನಮಗೆ ಹೆಸರು ಬರೋ ಹಂಗೆ ಆಯಿತು ಅದು ಒಂದೇ ಹಾಸ್ಪಿಟ್ಲಲ್ಲಿ ಇದೆಲ್ಲ ಮಾಡೋಕ್ಕಾಗ್ತಿದ್ದಿಲ್ಲ ಸೊ ಈಗ ಸನ್ಮಾನ್ಯ ಶಾಸಕರ ಹೇಳಿದ ಹಾಗೆ 60 ಬೆಡೆಡ್ ಹಾಸ್ಪಿಟ್ಲ್ ಸ್ಯಾಂಕ್ಷನ್ ಆಗ್ಯದ ಇವತ್ತು ಅದು ಭೂಮಿ ಪೂಜೆನೂ ಆಯಿತು ಇದು ಆಗೋದ್ರಿಂದ ಏನು ಲಾಭ ಅಂದರೆ ಈಗ ಎಲ್ಲ ಡೆಲಿವರೀಸು ನಮ್ಮ ರಾಜ್ಯದಲ್ಲೇ ಉಪವಿಭಾಗ ಆಸ್ಪತ್ರೆ ತಗೊಂಡ್ರೆ ನಮ್ಮ ಗಂಗಾವತಿಯಲ್ಲಿ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿರೋದು ಆದರೆ ಇದರಿಂದ ಏನಾಗುತ್ತೆ ಎಲ್ಲ ಬೆಡ್ಡು ನಮ್ಮದು ಬರೀ ಎಮ್ ಸಿ ಎಚ್ಗೆ ನಾವು ಯೂಸ್ ಮಾಡ್ಕೊಂಬಿಡ್ತೀವಿ ಅಂದರೆ ಡೆಲಿವರಿ ಕೇಸಸ್ಗೆ ಮತ್ತು ಮಕ್ಕಳದ್ದು ಈಗ ಏನಾಗುತ್ತೆ ಅದನ್ನಾದಮೇಲೆ ಉಳಿದು ಸ್ಪೆಷಲಿಸ್ಟು ಇದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ ಗಂಗಾವತಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿ ಸ್ಪೆಷಲಿಸ್ಟ್ ಇದ್ದಾರೆ ಸ್ಕಿನ್ ಒಂದು ಬಿಟ್ಟು ಎಲ್ಲ ರೀತಿ ಸ್ಪೆಷಲಿಸ್ಟ್ ಇದ್ದಾರೆ ಅವರೆಲ್ಲರೂ ಉಳಿದ ಕೇಸ್ ಅಡ್ಮಿಟ್ ಮಾಡಬೇಕಂದ್ರೆ ನಮಗೆ ಬೆಡ್ ಕೊರತೆ ಬರ್ತದೆ ಸೊ ಅವೆಲ್ಲ ಇಲ್ಲಿ ಶಿಫ್ಟ್ ಆದರೆ ಉಳಿದು ಯಾ ಇದು ಒಂದೇ ಅಲ್ಲ ಆರ್ಥೋಪೆಡಿಕ್ ಇರ್ಬೋದು ಸರ್ಜರಿ ಇರ್ಬೋದು ಮತ್ತೊಂದು ಹೈ ಸ್ಪೆಷಲಿಸ್ಟನ್ನು ನಾವು ಆನ್ ಕಾಲ್ ಬೇಸ್ ಮೇಲೆ ತಗೊಂಡಿವಿ ಅಲ್ಲೇ ಅವರೆಲ್ಲರೂ ಅದೇನು ಬೇರೆ ಬೇರೆ ಆಪರೇಷನ್ ಮಾಡ್ತಾರಲ್ಲ ಅದನ್ನು ನಾವು ಇನ್ ಪೇಷೆಂಟಾಗಿ ತಗೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಆಸ್ಪತ್ರೆ ಆಗೋದ್ರಿಂದ ಆಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗುಣಮಟ್ಟದ ಡೆಲಿವರಿ ಆಗೋದು
सिसरीन आगोदु मत्तु हेच्चिन हेच्चिन बेरे बेरे तर यावदादरु स्त्री रोग हेण्मक्कळल्लि कंडुबरुवंत क्यान्सर आगिरबहुदु इन्नोंदागिरबहुदु आ स्पेशलिस्टनु नावु करिसि आपरेशन माड्लिक्के इल्ले यूस आगुत्ते सो ई आस्पत्रे आगिरोद्रिंद ಈಗ 17 ತಿಂಗಳಲ್ಲಿ ಈ ಆಸ್ಪತ್ರೆ ಉದ್ಘಾಟನೆ ಆಗುತ್ತೆ ಗುಣಮಟ್ಟದ ಕೆಲಸ ನಮ್ಮ ಗುತ್ತಿಗೆದಾರರು ಮಾಡ್ಲಿ ಆಮೇಲೆ ಟೆಂಡರ್ ಆಗಿ ಎಲ್ಲ ಇಕ್ವಿಪ್ಮೆಂಟ್ ಇನ್ ಟೈಮ್ ಅಲ್ಲಿ ಸಪ್ಲೈ ಆಗೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಡಿಸ್ಟ್ರಿಕ್ಟ್ ಮೇಲೆ ಇರುತ್ತೆ ಅದನ್ನ ನಿಭಾಯಿಸ್ತೀವಿ ಮತ್ತೆ ಇನ್ನ ಕೊರೋನಾದ ಬಗ್ಗೆ ಹೇಳೋದಾದ್ರೆ ನಾವು ಫೇಸ್ ವೈಸ್ ತಗೊಳ್ತಿದ್ದೀವಿ ಈಗ ಮೊದಲು ನಮ್ಮ ಡಿಪಾರ್ಟ್ಮೆಂಟ್ ದವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ದವರು ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಇತ್ತು सो ಅದೆಲ್ಲ ಅಚೀವ್ಮೆಂಟ್ ಆದಮೇಲೆ ನೆಕ್ಸ್ಟ್ ಫೇಸ್ ಅಲ್ಲಿ ಈಗ ಪೊಲೀಸ್ ಫೋರ್ಸ್ ಆಮೇಲೆ ಬಿಯವರು ಎಲ್ಲ ತಗೊಂಡು ಮುಗಿಸಿದ್ರು ಸೊ ಅದು ಒಂದು ಅದನ್ನ ನೀವು ಪತ್ರಕರ್ತರು ನೀವು ಸ್ವಲ್ಪ ಹೈಲೈಟ್ ಮಾಡಿದ್ರ ನಮ್ಮ ಪೊಲೀಸ್ ಫೋರ್ಸ್ ಉಳಿದವರಿಗೆಲ್ಲ ಅನುಕೂಲ ಆಗುತ್ತೆ ರೆವೆನ್ಯೂ ಮಂದಿ ಪೊಲೀಸ್ ದವರು ಅವರು ಹೈಯರ್ ಆಫೀಸರ್ ದ ಆರ್ಡರ್ ಫಾಲೋ ಮಾಡ್ತಾರೆ ಇಮಿಡಿಯೇಟ್ ಆಗಿ ಬರ್ತಾರೆ ಸೊ ಅದರ್ ರೆವೆನ್ಯೂ ಪೀಪಲ್ ಬರಬೇಕಂದ್ರೆ ಇದು ಒಂದು ದಯವಿಟ್ಟು ತಮ್ಮಿಂದ ಹೈಲೈಟ್ ಆಗಬೇಕು ಎಲ್ಲರೂ ತಗೊಂಡರೆ ಕೊರೋನಾ ಲಸಿಕೆ ಕೋವಿಡ್ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಏನು ಕೆಟ್ಟ ಪರಿಣಾಮ ಆಗೋದಿಲ್ಲ ಅಂತ ನಿನ್ನೇನೋ ನನಗೊಂದು ಮೇಜರ್ ಸರ್ಜರಿ ಆಗಿರೋದ್ರಿಂದ ನಾನು ತಗೊಂಡಿದ್ದಿಲ್ಲ ನಿನ್ನೆ ನಾನು ತಗೊಂಡೆ ಏನು ಆಗಿಲ್ಲ ಸಣ್ಣ ಜ್ವರನೂ ಕೂಡ ಬಂದಿಲ್ಲ ಸೊ ಇದ್ರಿಂದ ಏನು ಆಗೋದಿಲ್ಲ ನೆಕ್ಸ್ಟ್ ಹಂತದೊಳಗೆ ನಮ್ಮ ಪತ್ರಕರ್ತರಿಗೆ ಮತ್ತೆ ಅದನ್ನ ಮಾಡ್ತಾರೆ ಆಮೇಲೆ ನಮ್ಮ ಪ್ರೈಮ್ ಮಿನಿಸ್ಟರ್ ತಗೊಂಡ ತಕ್ಷಣ ಎಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಗೂ ಇದನ್ನ ಶುರು ಮಾಡ್ತೀವಿ ಇದೇ ರೀತಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಗಂಗಾವತಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಬರೀ ತಾಯಿ ಮಕ್ಕಳದ್ದು ಒಂದೇ ಅಲ್ಲ ಅದರ್ ಸರ್ವಿಸಸ್ನು ಗುಣಮಟ್ಟದೊಳಗೆ ಎಲ್ಲ ಪಬ್ಲಿಕ್ಗೂ ಸಿಗಲಿ ಆ ನಿಟ್ಟಿನಲ್ಲಿ ನಮ್ಮಿಂದ ಏನು ಡಿಸ್ಟ್ರಿಕ್ಟ್ನಿಂದ ಏನೇ ಹೆಚ್ಚಿನ ಪ್ರಮಾಣದ ಸೌಲಭ್ಯ ಬೇಕಾದರೂ ನಾನು ಖುದ್ದಾಗಿ ಕಾಳಜಿ ವಹಿಸಿ ಇದನ್ನು ಮಾಡೋ ಜವಾಬ್ದಾರಿನೂ ನಂದಿರ್ತದೆ ಪ್ರಸ್ತಾಪ ಆಗಿದೆ ಈ ಭೂಮಿ ಪೂಜಾ ಕಾರ್ಯಕ್ರಮ ವಿಘ್ನವಾಗಿ ನೆರವೇರಿ ಆದಷ್ಟು ಬೇಗ ಕಟ್ಟಡ ಲೋಕಾರ್ಪಣೆಗೊಳ್ಳಲಿ ಹಾಗೆ ಈ 30 ಬೆಡ್ ಹಾಸ್ಪಿಟಲ್ ಕೂಡ ಈ ಮುಂಚೆ ಕೋವಿಡ್ ಹಾಸ್ಪಿಟಲ್ ಆಗಿ ನಮ್ಮ ಜಿಲ್ಲೆಗೆ ಮಾದರಿಯಾಗಿತ್ತು ಹಾಗೆ ಹೆಚ್ಚಿನ ಒಂದು ಹೆರಿಗೆಗಳು ಗಂಗಾವತಿಯಲ್ಲಿ ಆಗ್ತಾ ಇರುವಂತ ಕೀರ್ತಿ ನಮ್ಮ ಉಪವಿಭಾಗದ ಆಸ್ಪತ್ರೆ ಅಂತ ಹೇಳಿ ಈಗಾಗಲೇ ನಾವು ಕೇಳಿದೀವಿ ಈಗೂ 60 ಬೆಡ್ ಹಾಸ್ಪಿಟಲ್ ಆದರೆ ಮುಂದಿನ ಇನ್ನೂ ಹೆಚ್ಚು ಸೌಕರ್ಯಗಳು ಸಿಗ್ತವೆ ಹಾಗೂ ಇನ್ನೂ ಒಂದು ರಾಜ್ಯ ಮಟ್ಟದ ಗರಿಯ ಜೊತೆಗೆ ರಾಷ್ಟ್ರ ಮಟ್ಟದ ಗರಿ ಕೂಡ ನಮ್ಮ ಉಪವಿಭಾಗ ಆಸ್ಪತ್ರೆಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತ ತಮ್ಮೆಲ್ಲರಿಗೂ ವ್ಯಾಕ್ಸಿನ್ ಬಂದಿದೆ ಫ್ರಂಟ್ ಲೈನ್ ವರ್ಕರ್ಸ್ ಏನಿದ್ದು ನಾವು ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಆಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿಯೊಬ್ಬರು ಸಹ ನಮಗೆ ಲಸಿಕೆ ಸರ್ಕಾರದ ಉಚಿತವಾಗಿ ಕೊಡ್ತಾ ಇದ್ದಾರೆ ಆದರೆ ಪ್ರತಿಯೊಬ್ಬರು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತೀವಿ ತಾವು ಧೈರ್ಯವಾಗಿ ಬಂದು ಲಸಿಕೆಯನ್ನು ಪಡೆದುಕೊಳ್ಳಿ ತಾವು ಭಯಪಡುವ ಯಾವುದೇ ಭಯ ಪಡಬಾರ್ದು ದಯವಿಟ್ಟು ಎಲ್ಲರೂ ಬಂದು ಲಸಿಕೆಯನ್ನು ಪಡೆದುಕೊಳ್ಳಿ Thank you.
गंगावती नगर सभ्य सवि हद फोर्टीन फैना सेविंग्स अमौंटली इंदु नन्न वार्ड महबूब नगर ऐलने वार्डली मना नम नच्ची नायक इक्बाल अंसारी आदेश मेरे इवत्तु नगर सभी वतियिंदा नम नूतन कांग्रेस पक्षद अध्यक्ष उपाध्यक्ष मेले प्रप्रथम कार्यक्रम नाता इन अनेक योजना योजना नावे टेंडर मूल करता प्रथम ना वार्डन जन गंगावतीले फोर्टीन फाइनेंस सेविंग्स अमौंटली फस्ट केस ना प्रारंभमता आगे इन मुद्दे सहे एस्टिमेट कल्सि के कामगारी ईदूवरे लक्ष रूपाय फोर्टीन फाइनेंस सेविंग्स नम मैबूर नगर जेंडा कट्टी हतिरतक स्लैब निर्माण सुमार नूरा हत मीटर सीसी ड्रेन सहगड़े गंगावत ना नमेल अध्यक्ष उपाध्यक्ष नगरसभा नमेल कांग्रेस पक्ष सदस्य नम नेचिन माजी सचिव इक्बाल अंसारी आदेश मेरे नावे कार्यक्रम तेजक वार्डन नम मुखंडू मजी उपाध्यक्ष कमली बाबा वार्डन ने हिरीयर मुखंडरवरने सीरी वार्डन अभिवृद्धि पड़ते हैं ना मूलक गंगावत जनते वार्डन जनकोड़ते पूजा कार्य केवल सांकेतु मुंबर दिन सुमार कार्य वार्डिगू ऊरीगू नाकोड़ अंत मूलक ना वंदने नगर ऐलने वार्डली नम तात मनोहर स्वामी आगे एलेक्षन हल्ड वर्ष आगे मोन्े नम कांग्रेस अध्यक्ष उपाध्यक्ष सीटी कुंतमे फस्टने ग्रांडे नम मयू नगर के नम तातनवर हाकदारे नगरसभा नम हल सर सब बंबल मनोहर स्वामी तातनवर स्लाफ मत गटर नूर नूर हत मीटर गटर फोर्टीन फैनेस हाकारे मुंे इनाल कल चालू है मुंे इन नमर अभिवृद्धि मत जनता मन वाले अवन हाकस नम मनोहर तात ना कौन सी सी ड्रेनेज सीडे सिलाफ़ हाक प्रमाण नगरसभा नम मनोहर स्वामी तातन ऐलने नगरसभा ऐदमेले नवरत्न केस आगे मत इू अमृत सिटी वाग सी सी हल्द भाग सी सी वाल मास्तर प्रति नड़ेगा आज नगरसभा इवती दिवस नम तातन जंडली सी सी ड्रेनेज मत सी सी शिला हाक नम साफ इक्बाल अंसारी मार्गदर्शन नमेल युवक नमेलू मनोहर स्वामी तातन ऐलने कौनसर मत खली खादरी शिवपूर्णवर मत रजाक मत दौसवर्ण नम नम भाषा नमेलू युवक कूड़ी एलू सहकार मेरे एलू मतरे नम वर्ण इन इन अभिवृद्धि केस आगता गंगावती तालूक संगापुर मल्लापुर आनेबंदी मत भाग सततवावत नल्वत वर्ष नमी तिद वयसर अभी कई कल ओडित जन इवतर वेपाड़ी कुटुब नडस जन अदर व्यापार माँवर और बेरे व्यापार माँवर अद्लेक ना तमें मन ऐनपंद्रे कूली तोरी स्वल्प अनुकूल अद्कनपंद्रे निमदे वो उदाहरण इवते तालूकु जिला अधिकारी अद्क संबंधप अधिकारी इलाके तहसील आफीस बंतु पोलिस इलाके बंतु अथवा गणि इलाके बंतु तमल विनतीन मध्यम पत्रकर्तर पत्रकर्तर मध्यम बितने एला प्रचार ಈಗಾಗಿ ನಾವು ಅಧಿಕಾರಿಗಳು ನಾವು ಏನು ಮಾಡಕ ಬರಲ್ಲ ಅವರಿಗೂ ಸ್ಪಂದಿಸಬೇಕು ನಿಮಗೂ ಹೇಳಬೇಕು ಅಂತ ಹೇಳಿ ಇವತ್ತು ಅಧಿಕಾರಿಗಳು ನಿರಂತರವಾಗಿ ಕಿರುಕುಳ ಈ ವರ್ಷದಲ್ಲಿ
ಹಿಂದಿನ ದಿನಗಳಲ್ಲಿ ಆ ತರ ಏನು ಇದ್ದಿಲ್ಲ ರಾಜಕಾರಣಿಗಳು ಈ ಭಾಗದಲ್ಲಿ ಹೇಳ್ತಾರ ಗಣಿಗಾರಿಕೆ ಮಾಡೋದು ಬೇರೆ ಬ್ಲಾಸ್ಟ್ ಮಾಡೋದು ಬೇರೆ ಅದು ಅಂತ ಆ ವಿಚಾರಗಳೇ ಬೇರೆ ಇಲ್ಲಿ ನಡೀತಿರಕ್ಕಂತೇನು ಹೊಟ್ಟೆಪಾಡಿಗಾಗಿ ಅವ್ರ ದಿನ ಒಂದು 300 400 500 ದುಡಿದು ಇವತ್ತು ಕುಟುಂಬಗಳ ಸಾಗಿಸುವಂತ ಜನ ಇದ್ದಾರೆ ಬಹಳಷ್ಟು ಜನ ಕನಿಷ್ಠ ಏನಿಲ್ಲ ಅಂದ್ರೆ 3-4 ಸಾವಿರ ಜನ ಕುಟುಂಬಗಳು 3-4 ಸಾವಿರ ಜನ ಕುಟುಂಬಗಳು ಇವತ್ತು ಬದುಕುವಂತ ರೀತಿಯಲ್ಲಿ ಈ ಭಾಗದಲ್ಲಿ ಆನೆಮಂದಿ ಸಂಗಾಪೂರ್ನಿಂದ ಆನೆಮಂದಿವರೆಗೆ ಕೆಲವೊಂದು ಅಧಿಕಾರಿಗಳೆಲ್ಲ ನಾವು ಚರ್ಚೆ ಮಾಡಿ ಡಿ ಸಿ ಆಫೀಸ್ನಲ್ಲಿ ಮತ್ತೆ ಕೆಲವೊಂದು ಅದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಆಗಿರಲಿ ಎಲ್ಲರೂ ಚರ್ಚೆ ಮಾಡಿ ಅವ್ರು ಏನು ಮಾಡಿದ್ರು ಕೆಲವೊಂದು ದಿನಗಳಲ್ಲಿ ಪ್ರಾಧಿಕಾರ ಮತ್ತು ರಿಸರ್ವ್ ಫಾರೆಸ್ಟ್ ಪ್ರಾಧಿಕಾರ ಮತ್ತು ರಿಸರ್ವ್ ಫಾರೆಸ್ಟ್ ಬಿಟ್ಟು ನೀವು ಮಾಡಿ ಅಂತೇಳಿ ಹೇಳ್ತಾರೆ ಇವತ್ತಿನ ದಿನಗಳು ಏನಪ್ಪ ಅಂದ್ರೆ ಅವ್ರು ಯಾವ ಐ ಎಸ್ ಆಫೀಸರ್ ಬರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಇಲ್ಲಿ ಇಲ್ಲಿರತಕ್ಕಂಥ ಅದು ಜನಗಳಿಗೆ ಅವರಿಗೆ ಅದರ ಏನನ್ನೋದು ವಿಚಾರಣೆ ಗೊತ್ತಿರೋ ಇದಕ್ಕಿದ್ದಾಗನೇ ಎಲ್ಲ ಬಂದ್ ಮಾಡ್ರಿ ಗಾಡಿ ನಿಂದಿಸಿ ಅದು ನಿಂದಿಸಿ ಇದು ನಿಂದಿಸಿ ಅಂತೇಳಿ ಅವ್ರ ಮೇಲೆ ಸುಮ್ಮ ಸುಮ್ಮನೆ ಒಂದು ದೌರ್ಜನ್ಯ ಮಾಡ್ತಾರೆ ಹಿಂಗಾಗಿ ಅವ್ರಿಗೆ ಏನಪ್ಪ ಅಂದ್ರೆ ಅಲ್ಲಿ ಪಾಪ ಕೈಯಿಂದ ನೋಡೋದು ತಿನ್ನೋರು ಅವ್ರೇನು ಬ್ಲಾಸ್ಟ್ ಮಾಡ್ತಾ ಇಲ್ಲ ಇಲ್ಲ ಶ್ರೀಮಂತರ ಆಗ್ತಾ ಇಲ್ಲ ಅದರಿಂದ ಇವತ್ತೆಲ್ಲ ಇಲಾಖೆಗಳಿಗೆ ಸರ್ಕಾರಿ ಇಲಾಖೆಗಳಿಗೆ ದ್ರಾಕ್ಷಿಕಂಬ ಯಾರಿಗೆ ಹೋಗುತ್ತೆ ರೈತರಿಗೆ ರೈತರಿಗೆ ಕೊಡೋದು ರೈತರು ನಾವು ಬೆಳೆದ್ರಲ್ಲ ನಮಗೆಲ್ಲ ರೈತರು ಪ್ರತಿಯೊಬ್ಬ ರೈತರು ಇವತ್ತು ದ್ರಾಕ್ಷಿ ಆಗಿ ಯಾವ್ದು ಏನೇ ಬೆಳಿಬೇಕಾದ್ರೆ ಯಾವ್ದೇ ಒಂದು ಬೆಳಿಬೇಕಂದ್ರೆ ರೈತರಿಗೆ ಅದು ಹೋಗಬಹುದು ದ್ರಾಕ್ಷಿ ಕಂಬದು ಕಲ್ಲು ಎಲ್ಲ ಸರ್ಕಾರಿ ಇಲಾಖೆಗಳು ಎಲ್ಲ ಸಾರ್ವಜನಿಕರಿಗೆ ಮನೆ ಕಟ್ಟೋದು ಬೇಕಾದಂತ ಕಲ್ಲು ಮತ್ತೆ ಇವ್ರು ಏನ್ ತಿಂಗಳಂಗಡಿ ಇವತ್ತು ಅದಕ್ಕೆ ಅವ್ರು ಹೇಳ್ತಾರೆ ಯಾರೋ ಅಧಿಕಾರ ಏನು ಬಂದ್ ಮಾಡ್ರಿ ಎಲ್ಲ ಗಾಡಿಗಳು ಹಾಕ್ಬಿಟ್ರಿ ಎಲ್ಲರೂ ಯಾರು ಹೊಡಿಬಾರ್ದು ಅಂತ ಹೇಳ್ತಾರೆ ಹೇಳ್ರಿ ತಪ್ಪೇನಿಲ್ಲ ಅದಕ್ಕೂ ಒಂದು ದಿನ ಇಂಥ ದಿನ ಅಂತೇಳಿ 4 ದಿನ ಇಲ್ಲ ಈ ತರ ಮಾಡ್ರಿ ಈ ತರ ಮಾಡ್ರಿ ಅಂತ ಒಂದು ಮಾಹಿತಿ ಇಲ್ಲ ಏನಿಲ್ಲ ಹೇಳಿ ಹೇಳ್ತಕ್ಕಿಂತ ಗಾಡಿ ಉಳಿದೋದು ದಂಡ ಹಾಕೋದು ಇವತ್ತೇನಪ್ಪ ಸರ್ಕಾರಿ ಇಲಾಖೆಗಳೊಳಗೆ ಇವತ್ತು ದೊಡ್ಡ ದೊಡ್ಡ ಇದು ಮಾಡ್ತಾರೆ ಬಾರಿಗಳು ನಡೆಸ್ತಾರ ಅವರೆಲ್ಲ ತಿಂಗಳ ಮಾಮೂಲಿ ಕೊಡ್ತಿರ್ತಾರ ಲೀಸ್ ಕೊಡ್ತಾರ ಅವರಿಗೆ ಅಧಿಕಾರಿಗಳಿಗೆ ಅಂಥವೆಲ್ಲ ಏನು ಮಾಡೋಂಗಿಲ್ಲ ಇಲ್ಲಿ ಸಣ್ಣ ಪುಟ್ಟ ಸಣ್ಣ ಜನರು ಕೈಯಿಂದ ಹೊಡೆಯೋರು ಉಳಿಲಿಂದ ಹೊಡಿತಾರೆ ಏನು ಬ್ಲಾಸ್ಟ್ ಮಾಡೋಂಗಿಲ್ಲ ಅಂಥವ್ರಿಗೆ ಇವತ್ತು ಭಾಳ ಕಿರುಕುಳ ಕೊಡ್ತಾರ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ಅದನ್ನು ಹೇಳ್ತಾರೆ ಅಧಿಕಾರಿಗಳು ಏನು ಹೇಳ್ತಾರೆ ಪತ್ರಕರ್ತರು ಬರೀತಾರ ನಮಗೆ ಕ್ವಶನ್ ಮಾಡ್ತಾರ ಈ ಥರ ಎಲ್ಲ ಹೇಳಿ ಕೆಲವೊಂದು ಅಧಿಕಾರಿಗಳು ಹೇಳ್ತಾರೆ ತಮ್ಮಲ್ಲಿ ಏನಪ್ಪ ಅಂದರೆ ಇಂಥ ಬಡ ಜನರಿಗೆ ಮಾಡ್ಕೊ ಕೂಲಿ ಮಾಡ್ಕೊಂತಿನ್ನೋ ಜನರಿಗೆ ನಿಮ್ಮ ಕಡೆಯಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ನಮ್ಮ ಸಮಾಜ ಪರವಾಗಿ ನಿಮ್ಮಲ್ಲಿ ಕಳ್ಕೊಳ್ಳಿ ಮನೆ ಅಲ್ಲ ಒಂದಾದ್ರೆ ಈಗ ನಾವು ನಿಮ್ಮ ಮೂಲಕ ಸರ್ಕಾರಕ್ಕ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ನಮಗೊಂದು ಸವಲತ್ತು ಬೇಕು ಆ ಸವಲತ್ತಿಗೆ ಈಗ ಸರ್ ಅನ್ನಂಗ ಒಂದು ಲೈಸೆನ್ಸ್ ಪರವಾನಗಿ ಬೇಕು ಅದಕ್ಕೆ ಏನು ದಾರಿಗಳದಾವ ಸ್ವಲ್ಪ ತಿಳಿಸಿ ಹೇಳಿದಪ್ಪ ಅಂದ್ರೆ ಆ ದಾರಿಯಲ್ಲಿ ಹೋಗಿ ನಮ್ಮವ್ರು ಅದನ್ನ ಏನ್ ರೀತಿ ಲೈಸೆನ್ಸ್ ಮಾಡಿಸ್ಕೊಳ್ಳೋಕೆ ಇದು ಮಾಡ್ತಾರ ಈಗ ಹೆಸರು ನಮ್ದು ಬಟ್ ಮಾಡ್ತಾ ಇರೋರೇ ಬೇರೆದವರು ನಾವು ನಾವು ಕೇಳ್ತಾ ಇರೋದು ಕೈಯಿಂದ ಕಲ್ಬಿಡ್ದು ಬದುಕಂತ ಜನಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಆದ್ರೆ ಈ ದೊಡ್ಡ ದೊಡ್ಡ ಕ್ವಾರಿಗಳು ಅವರು ಇವರು ಅವ್ರು ಮಾಡೋದಕ್ಕ ಎಲ್ಲ ಸರ್ಕಾರಿಗೂ ಪೂರ ಎಲ್ಲರನ್ನೂ ಬಂದ್ ಮಾಡ್ತಾ ಇದಾರೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಮವ್ರಿಗೆ ಮಾತ್ರ ಬಹಳ ತೊಂದರೆ ಆಗ್ತಾ ಇದೆ ಸ್ವಲ್ಪ ಆ ವಿಷಯದಲ್ಲಿ ನೀವು ಈ ತರ ಈ ದಾರಿಯಲ್ಲಿ ಹೋಗ್ರಿ ಈ ದಾರಿಯಲ್ಲಿ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿ ನಮ್ಮವ್ರಿಗೆ ಏನು ಸವಲತ್ತು ಬೇಕು ಅದನ್ನ ಮಾಡಿಕೊಡು ಅಂತಂದೇಳಿ ನಾವು ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ವಿ ಅದು ಕೈಯಿಂದ ಕಲ್ಲು ಬಿಡೋದು ಅದ ಅದಿತ್ತಿಲ್ಲ ಅದು ನಮ್ದು ಅದು ಬಿಟ್ಮೇಲೆ ಬೇರೆ ಕೆಲಸ ಮಾಡಕ್ ಬರಲ್ಲ ಅವ್ರಿಗೆ ಎಲ್ಲದಕ್ಕೆ ಬೇಕು ಕಲ್ಲು ಅವಶ್ಯಕತೆ ಬೇಕು ಅದಕ್ಕೆ ಈಗ ನಾಳೆ ಇವ್ರ ಕಾ ಗುಣ ಅಂತ ಕಾಂಟ್ರಾಕ್ಟರ್ ಅದಾರ ಕಾಂಟ್ರಾಕ್ಟರ್ ಅದಾರ ಈಗ ಒಂದು ಯಾವ್ದೋ ಕೆಲಸ ತಗೊಂತಾರ ಕೆಲಸಕ್ಕೆ ಮತ್ತೆ ಅದಕ್ಕೆ ಕಲ್ಲು ಬೇಕಾ ಬೇಕಾ ಬಿಲ್ಡಿಂಗ್ ಕಟ್ಟಕ್ ಕಲ್ಬೇಕಾ ಗುಡಿ ಕಟ್ಟಕ್ ಕಲ್ಬೇಕಾ ಮನೆ ಕಟ್ಟಕ್ ಕಲ್ಬೇಕಾ ಎಲ್ಲದಕ್ಕೆ ಕಲ್ಬೇಕು ಅದನ್ನ ಬಂದ್ ಮಾಡಿ ಬಂದ್ ಮಾಡ್ ಬಂದ್ ಮಾಡಂತಂದ್ರ ಮತ್ತೆ ಇವ ದುಡ ದುಡ್ಯದ 500 ರೂಪಾಯಿ ಅವರು ಹೀಗೆ ಕುಡ್ದ ಬರ್ತಾರ ಬಂದ್ ಕಾಸಿ ಬಡ್ಕು ಬಂದ್ ಕಾಸಿ ಅವ್ರು ಹೊಡೆದು ಹೊಡೆದು ಓಡಿಸ್ಬಿಡ್ತಾರೆ ಓಡಿಸ್ಬಿಡೋ ಸಾಮಾನು ಇರ್ತಾವ ಅದೊಂದು 1000 ರೂಪಾಯಿ ಸುತ್ತಿಗೆ ತಂದಿರ್ತಾರೆ ಅದು ಮತ್ತೆ ಹೊಡೆದಿರ್ತಾರೆ ಮತ್ತೆ ಹೊಡೆದ್ರೆ ಮತ್ತೆ ಮತ್ತೆ ಬೇರೆ ಯಾರು ತಗೊಂಡು ಹೋಗ್ಬೇಕು ಮತ್ತೆ ಬಂದ ದಡ ತಗೊಂಡು ಹೋಗ್ಬೇಕು ಅದ 500 ರೂಪಾಯಿ ಮತ್ತೆ ಗಂತರ ಮತ್ತೆ ಸಾಲ ಮಾಡ್ಕೋ ಹಂಗಾಗಿ ಪರಿಸ್ಥಿತಿ ಏನೇ ಬಿಡುತ್ತಂದ್ರೆ ಇತ್ತೀಚೆಗೆ ಭಯಂಕರ ಗುಡೆ ಅದು ಇವಾಗ ಕರೆಯಿಂದ ಬೇರೆ ತೊಂದರೆ ಬಿಡುತ್ತೆ ದಯವಿಟ್ಟು ತಾವು ಆಫೀಸಲ್ಲಿ ಚಲೋ ಅಂತ ಗುಡ್ಡ ತೋರಿಸಿದ್ರೆ ಅನುಕೂಲ ಆಗುತ್ತೆ ಸರ್ ಗುಡಿಯಾಗ ಅಯ್ಯ ಮತ್ತೆ ಇದು ಫಾರೆಸ್ಟ್ ಲ್ಯಾಂಡ್ ಆಮೇಲೆ ಇದು ಯಾವುದು ಕಂದ ಇಲ್ಲ ಪ್ರಾಧಿಕಾರ ಕೊಡ್ತು ಆಮೇಲೆ ಬ್ಯಾಂಕ್ ಕಡೆ ಕೊಟ್ಟು ತೋರಿಸಿದೆ ಎಲ್ಲ ಇದ್ದಲ್ಲಿ ತೋರಿಸಿದೆ ಆಫೀಸರ್ ಎ ಸಿ ತೋರಿಸ್ತಾರೆ ಈಗ ವಲಸೆ ಹೋಗ್ಬೇಡ ಅಂತೇಳಿ ಗೌರ್ಮೆಂಟ್ ಹೇಳ್ತಾ ಇದ್ದೆ ಆದ್ರೆ ದೊಡ್ಡ ದೊಡ್ಡ ವಲಸೆ ಹೋಗೋದಲ್ಲ ಸಣ್ಣ ಪುಟ್ಟ ಅವರು ದಿನಬೆಳಗ್ಗೆ ಕೂಲಿ ಕೆಲಸ ಮಾಡಕ್ಕ ಈ ಗೌರ್ಮೆಂಟ್ನೇ ಬದುಕಾಕ್ ಬಿಡ್ತಾ ಇಲ್ಲ
ಆಶ್ವಾಸನೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರ ನೀವು ಗೂಳೆ ಹೋಗ್ಬಾಡ್ರಿ ಅಲ್ಲಿ ಹೋಗ್ಬಾಡ್ರಿ ಇಲ್ಲಿ ಹೋಗ್ಬಾಡ್ರಿ ಇಲ್ಲೇ ಕೆಲಸ ಕೊಡ್ತೀವಿ ಇದ್ದ ಕೆಲಸ ಮಾಡೋಕೆ ಒಂದು ಸಣ್ಣ ಸುತ್ತಿಗೆ ಉಳಿ ತಗೊಂಡೋಡ್ಯಾಕೆ ಕೊಡ್ತಾ ಇಲ್ಲ ದೊಡ್ಡದ್ರ ಶ್ರೀಮಂತರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಅಧಿಕಾರಿಗಳಾಗಲಿ ಈ ಎಲ್ಲ ಲೀಡರ್ಗಳಾಗಲಿ ಅದನ್ನು ದೊಡ್ಡ ದೊಡ್ಡವ್ರು ಮಾಡೋ ಬದಲಾಗಿ ಸಣ್ಣ ಪುಟ್ಟ ಮಂದಿ ದೊಡ್ಡವ್ರದ್ದು ಏನೋ ಮಾಡ್ಕೊಳ್ಳಿ ನೀವು ನಾವು ಅವ್ರ ತಂಟೆ ಬರೋಂಗಿಲ್ಲ ನೀವು ಏನೋ ಮಾಡ್ಕೊಳ್ಳ್ರಿ ದಿನ ಬೆಳಿಗ್ಗೆ ಕೂಲಿ ಮಾಡೋರಿಗೆ ದಯಮಾಡಿ ತಾವೆಲ್ಲರೂ ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ ಜಿಲ್ಲಾಧ್ಯಕ್ಷರೇ ಇಡೀ ಕೊಪ್ಪಳ ಜಿಲ್ಲಾಧ್ಯಕ್ಷರೇ ನಮ್ಮ ಭೂಮಿ ಸಮಾಜದವರಿಗೆ ಬಹಳಷ್ಟು ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಂಘ ಸಂಘಟನೆಗಳು ಬಹಳಷ್ಟು ನಮ್ಮ ಭೂಮಿ ಜನಾಂಗನ್ನ ತುಳಿಯುವಂಥ ಕೆಲಸನೂ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಕಲ್ಲೊಡೆಯ ಕೆಲಸಕ್ಕಾಗಲಿ ಪ್ರತಿಯೊಂದಕ್ಕೂ ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಇದನ್ನು ಇದನ್ನೊಂದು ಗಮನಕ್ಕಿಟ್ಕೊಂಡು ನಮ್ಮ ಸಮಾಜದವರಿಗೆ ಕೈಯಿಂದ ಕಲ್ಲು ಹೊಡೆಯುವಂಥ ನಮ್ಮ ಭೋವಿ ಸಮಾಜಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಈ ಪತ್ರಕರ್ತರ ಮೂಲಕ ವಿನಂತಿ ಮಾಡಿಕೊಡ ಮೈಬೂಬ್ ನಗರ ಕೌಸ್ಯ ಕಾಲೋನಿಗೆ ನಾವು ಆರೋಗ್ಯ ಶಿಬಿರಕ್ಕೆ ಇವತ್ತು ಏರ್ಪಡಿಸ್ಕೊಂಡು ಇವತ್ತು ಒಂಥರ ಹೆಲ್ತ್ ಚೆಕಪ್ ಥರ ಮಾಡಿಕೊಂಡು ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಶ್ವೇತಾ ಮೇಡಮ್ ಅವರು ಆಮೇಲೆ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಗಳು ಆಮೇಲೆ ನಾವು ಆಶಾ ವರ್ಕರು ಇಲ್ಲಿ ಆಸೀನರಾಗಿದ್ದಂಥ ಎಲ್ಲ ಮೆಂಬರ್ಸಿಗೆ ಧನ್ಯವಾದಗಳು ಅಂತ ಹೇಳ್ತಾ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಡಿ ಇಂದು ಈ ನಮ್ಮ ಏಳನೇ ವಾರ್ಡ್ ಮೈಬೂರಿನಲ್ಲಿ ಈ ಒಂದು ಆರೋಗ್ಯ ನಮ್ಮ ವಾರ್ಡಿನ ಮೈಬೂರು ನಗರದ ಎಲ್ಲ ಜನರಿಗೋಸ್ಕರ ಈ ಒಂದು ಆರೋಗ್ಯ ಅಭಿಯಾನವನ್ನು ಸರ್ಕಾರಿ ಆಸ್ಪತ್ರೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಸ್ಲಾಂಪುರ ಎರಡರ ಮುಖಾಂತರ ಇವತ್ತು ಡಾಕ್ಟರ್ ಅಂತ ಮೇಡಮ್ ಶ್ವೇತಾ ಅವರ ನೇತೃತ್ವದಲ್ಲಿ ಇವತ್ತು ನರ್ಸ್ ವಿಜಯಲಕ್ಷ್ಮಿ ಹಾಗೂ ನಮ್ಮ ವಾರ್ಡಿನ ಎಲ್ಲ ಆಶಾ ಕಾರ್ಯಕರ್ತೆಯರು ಹಾಗೂ ವಾರ್ಡಿನ ನನ್ನೆಲ್ಲ ಮುಖಂಡರು ಹಾಗೂ ವಾರ್ಡಿನ ಅಂಗನವಾಡಿ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಸೇರಿಕೊಂಡು ಇವತ್ತು ಈ ಒಂದು ವಾರ್ಡಿನಲ್ಲಿ ಈಗ ಕರೋನಾ ಅಂತ ವಿಷಮ ಪರಿಸ್ಥಿತಿಯಲ್ಲೂ ಸಹ ಇವೆಲ್ಲ ಸೇವಾ ಕಾರ್ಯಕರ್ತರು ಆಶಾ ವರ್ಕರ್ಸು ಹಾಗೂ ಅಂಗನವಾಡಿ ವರ್ಕರ್ಸು ನಮ್ಮೆಲ್ಲ ಮುಖಂಡರು ಸಹ ಈ ಒಂದು ಅಂಗಡಿ ಕೇಂದ್ರದಲ್ಲಿ ನಾವು ಇವತ್ತೊಂದು ಮೈಸೂರು ನಗರದ ಜನತೆಗಾಗಿ ಆರೋಗ್ಯ ತಪಾಸಣಾ ಶಿಬಿರದ ಜೊತೆಗೆ ಉಚಿತವಾಗಿ ಔಷಧ ವಿತರಣೆ ಸಹ ನಾವು ಮಾಡ್ತಾಯಿದ್ದೇವೆ ಇದೆಲ್ಲ ಸದುಪಯೋಗವನ್ನು ಈ ವಾರ್ಡಿನ ಜನತೆಯು ಹಾಗೂ ಈ ಪ್ರಕಾರ ಎಲ್ಲ ವಾರ್ಡ್ಗಳಲ್ಲಿ ಸಹ ಮಾಡಿಕೊಳ್ಳುತ್ತಾ ಗಂಗಾವತಿ ನಗರದ ಎಲ್ಲ ಜನರ ಆರೋಗ್ಯ ಸುಧಾರಣೆ ಆಗಲಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಎಲ್ಲ ಆಗಿರ್ತಕ್ಕಂಥ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಹಾಗೂ ಡಾಕ್ಟರ್ ಶ್ವೇತಾ ಮೇಡಮ್ ಅವರಿಗೂ ನರ್ಸ್ ವಿಜಯಲಕ್ಷ್ಮಿ ಅವರಿಗೂ ಹಾಗೂ ಆಶಾ ವರ್ಕರ್ಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.